Hi, welcome to Rekha's Recepie. ನಿಮ್ಮೆಲ್ಲರ ಗೆಳತಿ ರೇಖಾಜಿ ಹೆಗಡೆ. ನಾನು ಇಂದು ಬನಾನಾ ರಿಂಗ್ಸ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನಾನಾ ರಿಂಗ್ಸ್ಗೆ ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು 6, ಸಕ್ಕರೆ 1 ಕಪ್, ಗೋಧಿ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1 ಕಪ್, ಉಪ್ಪಿಟ್ಟು ರವೆ 1 ಕಪ್, ಕಾರ್ನ್ ಫ್ಲೋರ್ 1/2 ಕಪ್, ಉಪ್ಪು 1 ಟೀಸ್ಪೂನ್, ಕರಿಯಲು ಎಣ್ಣೆ. ಒಂದು ಬೌಲ್ನಲ್ಲಿ 6 ಬಾಳೆಹಣ್ಣುಗಳನ್ನು ತಗೊಳ್ತಾ ಇದ್ದೀನಿ. ಈಗ ಈ ಸುಲಿದ ಹಣ್ಣುಗಳನ್ನು ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಳ್ಳೋಣ. ಇದು ನಮಗೆ ಸ್ಮ್ಯಾಶ್ ಮಾಡಲು ಅನುಕೂಲ ಆಗುತ್ತೆ. ಇದಕ್ಕೆ ಈ ಕಪ್ನ ಅಳತೆಗೆ 1 ಕಪ್ ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ಹಣ್ಣನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿದ ಬಾಳೆಹಣ್ಣು ಹಾಗೂ ಸಕ್ಕರೆಗೆ ಇದೇ ಕಪ್ಪಿನ ಅಳತೆಗೆ 1 ಲೋಟ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಕಪ್ ಅಕ್ಕಿ ಹಿಟ್ಟು, ಒಂದು ಕಪ್ ಉಪ್ಪಿಟ್ಟು ರವೆ, ಅರ್ಧ ಕಪ್ ಕಾರ್ನ್ ಫ್ಲೋರ್, ಇದೆಲ್ಲವನ್ನು ಸರಿಯಾಗಿ ಮಿಶ್ರ ಮಾಡೋಣ. ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ ಎಣ್ಣೆಯನ್ನು ಕಾಯಿಸಿ ಹಾಕೋದ್ರಿಂದ ಬನಾನಾ ರಿಂಗ್ಸ್ ಕ್ರಿಸ್ಪ್ ಆಗಿ ಬರುತ್ತೆ. ಎಣ್ಣೆ ಕಾದಿದೆ, ಗ್ಯಾಸ್ ಅನ್ನು ಆಫ್ ಮಾಡ್ತಾ ಇದ್ದೀನಿ. ಈ ಕಾದ ಎಣ್ಣೆಯನ್ನ ನಾವು ಈ ಹಿಟ್ಟಿನ ಮೇಲೆ ಹಾಕೋಣ. ಈ ಹಿಟ್ಟಿನ ಕೆಳಗೆ ಬಾಳೆಹಣ್ಣಿನ ಮಿಶ್ರಣ ಇದೆ. ಈ ಹಿಟ್ಟಿಗೆ ಎಣ್ಣೆ ಹಾಕಿದ ನಂತರ ನಾವು ಅದನ್ನೆಲ್ಲವನ್ನು ಕಲಸಿ ಒಟ್ಟುಗೂಡಿಸೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಿಟ್ಟಿಗೆ ಸಾಮಾನ್ಯ ಒಂದು ಹೀಪ್ನಲ್ಲಿ ಇಷ್ಟು ಸಣ್ಣ ಚಮಚದಲ್ಲಿ ಉಪ್ಪು ಸಾಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದ್ರೆ ಬಾಳೆಹಣ್ಣಿನಲ್ಲೂ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸಿದ್ರೆ ಹದವಾಗಿ ಬರುತ್ತೆ. ಎಲ್ಲ ಮಿಶ್ರಣ ಆಗಿದೆ ಇವಾಗ. ಇವಾಗ ನಾವು ಕೈಯಲ್ಲಿ ಹಿಟ್ಟನ್ನ ಹದವಾಗಿ ನಾದ್ಕೊಳ್ಳೋಣ. ಹಿಟ್ಟು ಕಲಸಿ ರೆಡಿ ಆಗ್ತಾ ಇದೆ. ಎಲ್ಲ ಹಿಟ್ಟುಗಳು ಬಾಳೆಹಣ್ಣು ಸಕ್ಕರೆ ಮಿಶ್ರಣದ ಜೊತೆಗೆ ಕೂಡ್ಕೊಂಡಿದೆ, ಹೀಗೆ ಕಾಣಿಸ್ತಾ ಇದೆ. ಈ ಹಿಟ್ಟನ್ನ ನಾವು 10 ನಿಮಿಷ ನೆನೆಯಲು ಬಿಡೋಣ. ಈಗ ಪ್ಯಾನ್ ತಗೊಳ್ಳೋಣ, ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಗ್ಯಾಸ್ ಅನ್ನು ಆನ್ ಮಾಡೋಣ. ಇದು ಕಾವು ಬರೋ ತನಕ ನಾವು ಈ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇಷ್ಟು ಸಣ್ಣ ಉಂಡೆಗಳು ಸಾಕು. ಒಂದು ಸರ್ವಿಂಗಿಗೆ ಆಗುವಷ್ಟು ಉಂಡೆಗಳನ್ನು ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರ್ಕೊಳ್ಳೋಣ. ಈ ಮಾಡಿಟ್ಟ ಸಣ್ಣ ಉಂಡೆಗಳನ್ನು ಅಂಗೈಯಲ್ಲಿ ತೆಗೆದು ನುಣ್ಣಗೆ ಮಾಡಿ
ಬೆರಳಿನ ಸಹಾಯದಿಂದ ರಂಧ್ರದ ಹಾಗೆ ಮಾಡಿಕೊಳ್ಳೋದು. ಇದನ್ನು ಅಂಗೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಚಪ್ಪಟೆ ಆಗುತ್ತೆ, ರಿಂಗಿನ ಆಕಾರಕ್ಕೆ ಬರುತ್ತೆ. ಹಾಗೆ ಎಲ್ಲ ಉಂಡೆಗಳನ್ನು ನಾವು ರಿಂಗಿನ ಆಕಾರಕ್ಕೆ ತೆಗೆದುಕೊಳ್ಳೋಣ. ಈಗ ಒಂದು ಸರ್ವಿಂಗಿಗೆ ಬೇಕಾಗುವಷ್ಟು ಬನಾನಾ ರಿಂಗ್ಸ್ ತಯಾರು ಮಾಡಿದ್ದೀವಿ. ಈ ಕಾದೆಣ್ಣೆಗೆ ಈಗ ನಾವು ಮಾಡಿಟ್ಕೊಂಡಂತಹ ಬನಾನಾ ರಿಂಗ್ಸ್ ಅನ್ನ ಒಂದೊಂದಾಗಿ ಬಿಡೋಣ. ಉರಿಯನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಕರಿತಾ ಇದ್ದೀವಿ. ಸಣ್ಣ ಉರಿಯಲ್ಲಿ ಕರಿಯೋದು ಅಡ್ವಾಂಟೇಜ್ ಏನು ಅಂದರೆ ನಿಧಾನವಾಗಿ ಬನಾನಾ ರಿಂಗ್ಸ್ ಒಳಗಿನವರೆಗೂ ಬೇಯುತ್ತೆ. ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ವಾ, ಒಂದೇ ಸಲ ಕಾವು ಬಂದು ಎಣ್ಣೆಗೆ ಹಾಕಿಬಿಟ್ರೆ ಕಪ್ಪಾಗ್ಬಿಡುತ್ತೆ ಹೊರಗಿನ ಲೇಯರು, ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಸಣ್ಣ ಉರಿನ ನಾವು ಪ್ರಿಫರ್ ಮಾಡ್ತೀವಿ. ಬನಾನಾ ರಿಂಗ್ಸನ್ನು ಕೈಯಾಡ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಕೆಲವು ರಿಂಗ್ಸ್ ತಿರುಗ್ತಾ ಇದೆ. ಬನಾನಾ ರಿಂಗ್ಸ್ ಬಂಗಾರದ ಬಣ್ಣಕ್ಕೆ ತಿರುಗ್ತಾ ಇದೆ. ಇದಿಷ್ಟು ಬಣ್ಣ ಬರಲು 15 ನಿಮಿಷ ಬೇಕಾಗುತ್ತೆ. 15 ನಿಮಿಷ ನಾವು ಡೀಪ್ ಫ್ರೈ ಮಾಡಿದ್ದೀವಿ. ಗುಳ್ಳೆ ಕಡಿಮೆ ಆಗಿದೆ, ಬೆಂದಿದೆ ಅಂತ ಅರ್ಥ. ಈಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ. ಬನಾನಾ ರಿಂಗ್ಸ್ ಅನ್ನ ತೆಕ್ಕೊಳ್ಳಿ. ಇದು ದಪ್ಪ ಇದ್ರೂ ಕೂಡ ಎಣ್ಣೆನ ಜಾಸ್ತಿ ಕುಡ್ದಿಲ್ಲ ನೋಡಿ, ನಾವು ಹಾಕಿದಷ್ಟೇ ಆಲ್ಮೋಸ್ಟ್ ಎಣ್ಣೆ ಉಳಿದಿದೆ. ತಣ್ಣಗಾಗಿದೆ ಇವಾಗ, ಇದನ್ನ ನಾವು ಸರ್ವಿಂಗ್ ಪ್ಲೇಟ್ನಲ್ಲಿ ಜೋಡಿಸೋಣ. ಇದು ಹೊರಗಿಂದ ಸ್ವಲ್ಪ ಕ್ರಿಸ್ಪಾಗಿ ಒಳಗಿನ ಟೆಕ್ಸ್ಚರು ಮೃದುವಾಗಿ ಬರುತ್ತೆ, ತಿನ್ನಲು ಬಲು ಸವಿಯಾಗಿರುತ್ತೆ. ನಾನು ಇಂದು ಹೇಳಿದ ಸಾಮಗ್ರಿಗೆ ಈ ತರದ್ದೇ ಇನ್ನೊಂದು ಸರ್ವಿಂಗ್ ಪ್ಲೇಟ್ ಆಗುತ್ತೆ. ಅದರ ಹಿಟ್ಟು ಇಲ್ಲ ಹಾಗೆ ಇದೆ. ನಮ್ಮ ಬನಾನಾ ರಿಂಗ್ಸ್ ರೆಡಿಯಾಗಿದೆ. ನೀವೆಲ್ಲರೂ ನೋಡಿ ಕಲಿಯಿರಿ ಮಾಡಿ ಸವಿಯಿರಿ. ಧನ್ಯವಾದಗಳು.